ಅಲ್ಲಿ ಸೆಂಟ್ರಲ್ ಜೈಲಿನ ಒಳಗಿರುವಂತ ಎಲ್ಲ ಏನು ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ, ಬೀಡಿ, ಸಿಗರೇಟ್ ಇವೆಲ್ಲ ಬಂದ್ ಮಾಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರ. ದಬ್ಬಳಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಲೆ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ, ಅವ್ರ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ. ಅನಿತಾ ಮೇಡಮ್ ಅವ್ರ ಜೊತೆ ನಮ್ಮ ಇಡೀ ಸಂಪೂರ್ಣ ಗುಲ್ಬರ್ಗಾ ಜನತೆ ಅವ್ರ ಜೊತೆ ಇರುತ್ತೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಏನು ಸುಮಾರು ವರ್ಷಗಳಿಂದ ಒಳಗಡೆ ಗಾಂಜಾ, ಮೊಬೈಲ್ ಬಳಕೆ, ಗುಟ್ಕಾ, ಸಿಗರೆಟ್ ಇವೆಲ್ಲ ಆರಾಮಾಗಿ ಇನ್ಲಿಗಲಾಗಿ ನಡೀತಾ ಇದ್ವಲ್ಲ ಸೆಂಟ್ರಲ್ ಜೈಲ್ನಲ್ಲಿ. ಸುಮಾರು ಅಧಿಕಾರಿಗಳು ಬಂದು ಹೋದರೂ ಕೂಡ ಯಾರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಿಲ್ಲ. ಆದರೆ ಸುಮಾರು ಮೊನ್ನೆ ಅಕ್ಟೋಬರ್ಗೆ ನೂತನ ಅಧ್ಯಕ್ಷೆಯಾಗಿ ಅನಿತಾ ಮೇಡಮ್ ಅವರು ಬಂದ ಕೂಡಲೇ ಅಲ್ಲಿ ಸೆಂಟ್ರಲ್ ಜೈಲಿನ ಒಳಗಿರುವಂಥ ಎಲ್ಲ ಏನು ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ, ಬೀಡಿ, ಸಿಗರೇಟ್ ಇವೆಲ್ಲ ಬಂದ್ ಮಾಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರ. ಆದರೆ ಇವತ್ತಿನ ದಿವಸ ಅವರು ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡದಕ್ಕೆ ಅಲ್ಲಿರುವಂಥ ಕೆಲ ಖೈದಿಗಳು ಏನು ಇವತ್ತಿನ ದಿವಸ ಅವ್ರ ಮೇಲೇ ದಬ್ಬಳಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಲೆ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ, ಅವ್ರ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ. ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಟಿ ವಿ ಮಾಧ್ಯಮ ಮುಖಾಂತರ ಇದು ಮಾಹಿತಿ ಸಿಕ್ಕಿದೆ. ಅದನ್ನೇ ನಾವು ಇಟ್ಕೊಂಡು ಇವತ್ತಿನ ದಿವಸ ಏನು ಮಾನ್ಯ ಗೃಹ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ಅನಿತಾ ಮೇಡಮ್ ಅವರಿಗೆ ತಮ್ಮ ಪೂರಾ ಸಂಪೂರ್ಣವಾದ ಅವಧಿವರೆಗೂ ಅವ್ರಿಗೆ ಇಲ್ಲೇ ಡ್ಯೂಟಿ ಮಾಡಬೇಕು. ಯಾಕಂದ್ರೆ ಇವತ್ತಿನ ದಿವಸ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಸಿಗಬೇಕಪ್ಪ ಅಂದರೆ ಇವತ್ತಿನ ದಿವಸ ನಾವೆಲ್ಲ ಪುಣ್ಯ ಮಾಡಬೇಕಾಗ್ತದೆ. ಯಾಕೆ ಇವತ್ತಿನ ದಿವಸ ದುಡ್ಡು ತಿಂದು ಸಾಕಷ್ಟು ಇದು ಮಾಡ್ಕೊಂಡು ಹೋಗೋರೆ ಭಾಳ ಜನ ಇದ್ದಾರೆ. ಅದು ಇವತ್ತಿನ ದಿವಸ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಅಮಿಷ ಇದಕ್ಕೂ ಬಗ್ಲಾರದೆ ಇವತ್ತಿನ ದಿವಸ ಸೆಂಟ್ರಲ್ ಜೈಲನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿತಾ ಮೇಡಮ್ ಅವ್ರ ಜೊತೆ ನಮ್ಮ ಇಡೀ ಸಂಪೂರ್ಣ ಗುಲ್ಬರ್ಗಾ ಜನತೆ ಅವ್ರ ಜೊತೆ ಇರುತ್ತೆ. ಅದೇ ರೀತಿಯಾಗಿ ಏನು ಈಗ ಮೇಡಮ್ ಅವ್ರಿಗೆ ಕಂಟಿನ್ಯೂ ಅಲ್ಲೇ ಡ್ಯೂಟಿ ಮಾಡಿಸ್ಬೇಕು. ಅದೇ ರೀತಿಯಾಗಿ ಅಲ್ಲಿರುವಂಥ ಖೈದಿಗಳು ಈಗಾಗಲೇ ಸುಮಾರು 7-8 ಜನ ಖೈದಿಗಳನ್ನು ಬಂಧಿಸಿದ್ದಾರೆ, ಅವರನ್ನು ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಇವತ್ತಿನ ದಿವಸ ಮಾನ್ಯ ಗೃಹ ಸಚಿವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ.